ಸ್ಟೂಡೆಂಟ್ಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಲ್ಲಿ 2019 ಬಿ ಕಾಮ್ ಕ್ವಶನ್ ಪೇಪರ್ 2019 ಬಿ ಕಾಮ್ ಗೆ 6 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ದಾರೆ ಎ ಬಿಸ್ನೆಸ್ ವಾಸ್ ಅವೈಲಬಲ್ ಫಾರ್ ಸೇಲ್ ಅಂಡ್ ಇಟ್ ಹ್ಯಾಡ್ ಅರ್ನ್ಡ್ ಫಾಲೋಯಿಂಗ್ ಪ್ರಾಫಿಟ್ಸ್ ಇನ್ ದ ಪಾಸ್ಟ್ 2009 7,10,000 2010 6,90,000 2011 7,50,000 2012 7,30,000 The business was managed by the proprietor himself and he could have earned ₹1,20,000 each a year from an alternative job if not engaged in the business. Calculate the goodwill of business based on 2 years purchase of simple average net profit of the previous 4 years at the head. ಇಲ್ಲಿ ಎಲ್ಲ ಅರ್ಥ ಆಗಿದೆ ಆ ಲಾಸ್ಟ್ ಪ್ಯಾರಾಗ್ರಾಫ್ ಮಾತ್ರ ಅರ್ಥ ಆಗಿಲ್ಲ ಕರೆಕ್ಟಾ ನೋಡಿ ದ ಬಿಸ್ನೆಸ್ ವಾಸ್ ಮ್ಯಾನೇಜ್ಡ್ ಬೈ ದಿ ಪ್ರೊಪ್ರೈಟರ್ ಹಿಮ್ಸೆಲ್ಫ್ ಅಂಡ್ ಈ ಕುಡ್ ಹ್ಯಾವ್ ಅರ್ನ್ 1,20,000 ಈಚ್ ಇಯರ್ ಫ್ರಮ್ ದ ಆಲ್ಟರ್ನೇಟಿವ್ ಜಾಬ್ ಅಂತ ಹೇಳಿದ್ದಾರೆ ಅಂದ್ರೆ ಸಪೋಸ್ ಈ ಪ್ರೊಪ್ರೈಟರ್ ಅವನೇ ಬಿಸ್ನೆಸ್ ನ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಹೌದಾ ಅವ್ನು ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ರೆ ಅವನ ಸ್ಯಾಲ್ರಿ ಬರೋದು ಅವನು ಬೇರೆ ಕಡೆ ಕೆಲಸಕ್ಕೆ ಹೋಗಿಲ್ಲ ಎಲ್ಲಿ ಕೆಲಸ ಮಾಡಿದ್ದಾನೆ ಅವನ್ ಬಿಸ್ನೆಸ್ ಅಲ್ಲೇ ಕೆಲಸ ಮಾಡಿದ್ದಾನೆ ಹಾಗಾದ್ರೆ ಅವನು ಸ್ಯಾಲರಿ ಅಂತ ಹೇಳಿ ಅವನ್ ತಗೋಬೇಕಾಗಿತ್ತು ನಾನೇ ಬಿಸ್ನೆಸ್ ಇಂದ ಸಪೋಸ್ ಅವನ್ ಬದಲಾಗಿ ಯಾರಾದ್ರೂ ಬೇರೆ ಕೆಲಸಕ್ಕೆ ತಗೊಂಡಿದ್ರೆ ಅವನು 1,20,000 ರೂಪೀಸ್ ಕೊಡ್ಬೇಕಾಗಿತ್ತು ತಾನೆ ವರ್ಷಕ್ಕೆ ಹಾಗಾದ್ರೆ ಆ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಪ್ರಾಫಿಟ್ಸ್ ಅಲ್ಲಿ 2009 ಇಂದ 2012 ವರೆಗೂ ಏನ್ ಪ್ರಾಫಿಟ್ಸ್ ಬಂದಿದೆ ಅದನ್ನ ಅವನು ಏನ್ ಮಾಡಿಲ್ಲ ಎಂಟ್ರಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ ನೋಡಿ ಇದು 2019 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 4 ಓಕೆನಾ 6 ಮಾರ್ಕ್ಸ್ ಗೆ ಕೇಳಿದ್ದಾರೆ ಯಾರಿದು ಬಿ ಕಾಮ್ ಓಕೆನಾ ಈಗ ಸೊಲ್ಯೂಷನ್ ಪಾರ್ಟ್ ಕಡೆ ನೋಡೋಣ ಈಗ ಫಸ್ಟ್ ನಾವು ಏನ್ ಮಾಡ್ಬೇಕು ಟೇಬಲ್ ಮಾಡೋಣ ನಮ್ಗೆ ಇಯರ್ ಯಾವ್ಯಾವ ಇಯರ್ ಕೊಟ್ಟಿದ್ದಾರೆ ಅಂದ್ರೆ 2009 2010 2011 2012 ಅಂತ ಕೊಟ್ಟಿದ್ದಾನೆ ಕರೆಕ್ಟ್ ಏನಪ್ಪಾ ಎಷ್ಟೆಷ್ಟು ಪ್ರಾಫಿಟ್ಸ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಪ್ರಾಫಿಟ್ಸ್ 7,10,000 6,90,000 7,50,000 ಕರೆಕ್ಟ್ ಏನಪ್ಪಾ ಅಂಡ್ 7,30,000 ಅಂತ ಹೇಳ್ತಾ ಇದ್ದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ರೆಮ್ಯುನರೇಷನ್ 1,20,000 ರುಪೀಸ್ ಮೈನಸ್ ಮಾಡಬೇಕಾಗಿತ್ತು ಅದಕ್ಕೆ ಮೈನಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ಪ್ರತಿ ವರ್ಷ ಪ್ರಾಫಿಟ್ ಅಲ್ಲಿ 1,20,000 ಮೈನಸ್ ಮಾಡಬೇಕಾಗಿತ್ತು ಇದು ಮೈನಸ್ ಮಾಡೋದಕ್ಕೆ ಮುಂಚೆ ಇರತಕ್ಕಂತ ಪ್ರಾಫಿಟ್ ಮೈನಸ್ ಮಾಡಿದ್ರೆ ಅವ್ರಿಗೆ ಎಷ್ಟು ಪ್ರಾಫಿಟ್ ಬರೋದು ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು ಬರೋದು 7,10 ಅಲ್ಲಿ 1,20,000 ಹೋದ್ರೆ 5,90,000 1,20,000 ಇಲ್ಲಿ 5,70,000 ಇದು 7,50 ಇಲ್ಲಿ 6,30,000 ಇದು 7,30 ನಲ್ಲಿ ಕರೆಕ್ಟ 6,10 ಆಗುತ್ತೆ ಕರೆಕ್ಟ್ ಏನಪ್ಪ ಕರೆಕ್ಟ್ ನೋಡಿ ಇಲ್ಲಿ ಪ್ರಾಫಿಟ್ಸ್ ಅಲ್ಲಿ ಸರ್ ಅವ್ರು ಯಾಕೆ ಕ್ವಶನ್ ಅಲ್ಲಿ ಅವರು ಸಿಂಪಲ್ ಆವರೇಜ್ ಅಂತಾನೆ ಹೇಳಿದ್ದಾರೆ ಅಂದ್ರೆ ನೋಡಿ ಪ್ರಾಫಿಟ್ಸ್ ಫ್ಲಕ್ಚುಯೇಟ್ ಆಗ್ತಾ ಇದೆ ಫ್ಲಕ್ಚುಯೇಟ್ ಅಂದ್ರೆ ಏನು ಹೆಚ್ಚು ಕಡಿಮೆ ಆಗಿದೆ ಒಂದು ವರ್ಷ ಜಾಸ್ತಿ ಒಂದು ವರ್ಷ ಕಡಿಮೆ ಒಂದು ವರ್ಷ ಮತ್ತೆ ಜಾಸ್ತಿ ಮತ್ತೆ ಕಡಿಮೆ ಈ ತರ ಪ್ರಾಫಿಟ್ಸ್ ಏನಾಗ್ತಾ ಇದೆ ಫ್ಲಕ್ಚುಯೇಟ್ ಆಗ್ತಾ ಇದ್ರೆ ನಾವು ಸಿಂಪಲ್ ಆವರೇಜ್ ಮಾಡೋದು ಹೌದಾ ಹಾಗಾದ್ರೆ ಸಿಂಪಲ್ ಆವರೇಜ್ ಗೆ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಆಫ್ ಏನೋ ಆವರೇಜ್ ಪ್ರಾಫಿಟ್ ಮಾಡಬೇಕು ಕರೆಕ್ಟ್ ಏನಪ್ಪ ಆವರೇಜ್ ಪ್ರಾಫಿಟ್ ಗೆ ಫಾರ್ಮುಲಾ ಏನು ಅಂದ್ರೆ ಟೋಟಲ್ ಪ್ರಾಫಿಟ್ ಎಂತ ಪ್ರಾಫಿಟ್ ಅಡ್ಜಸ್ಟೆಡ್ ಪ್ರಾಫಿಟ್ ಕರೆಕ್ಟಾ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಕರೆಕ್ಟಾ ಈಗ ಟೋಟಲ್ ಎಷ್ಟು ಅಡ್ಜಸ್ಟೆಡ್ ಪ್ರಾಫಿಟ್ ಬಂದಿದೆ ಅಂದ್ರೆ 10, 17, 20, 8, 14 24 ಲ್ಯಾಕ್ 90, 24 ಇದನ್ನ ಏನಂತ ಕರೆಯೋಣ ಟೋಟಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಕರೆಕ್ಟಾ ಈಗ 24 ಲ್ಯಾಕ್ಸ್
divided by ಎಷ್ಟು ವರ್ಷದಿಂದ ಪ್ರಾಫಿಟ್ ನಾಲ್ಕು ವರ್ಷದ ಪ್ರಾಫಿಟ್ ಇದು ಕರೆಕ್ಟ್ ಹಾಗಾದ್ರೆ ಎಷ್ಟು ಬರುತ್ತೆ 6 lakhs ಬರುತ್ತೆ ಹಾಗಾದ್ರೆ ಇದನ್ನ ನಾವು ಆವರೇಜ್ ಪ್ರಾಫಿಟ್ ಅಂತ ಕರೀತೀವಿ ಕರೆಕ್ಟ್ ಈ ಆವರೇಜ್ ಪ್ರಾಫಿಟ್ ಈ ಕಂಪನಿ ಈ ಬಿಸಿನೆಸ್ ಏನ್ ಮಾಡ್ತಿದಂತೆ ಎಷ್ಟು ವರ್ಷ ಮುಂದೆ ಕರ್ನ್ ಮಾಡುತ್ತಂತೆ ಸೇಮ್ 2 ವರ್ಷ 2 ಇಯರ್ಸ್ ಪರ್ಚೇಸ್ ಇಷ್ಟೇ ಅಮೌಂಟ್ ಆಫ್ ಪ್ರಾಫಿಟ್ ಇನ್ನೂ 2 ವರ್ಷ ಗಳಿಸ್ತೀವಿ ಅರ್ನ್ ಮಾಡ್ತೀವಿ ಅದಕ್ಕೆ ನಮಗೆ ಆವರೇಜ್ ಪ್ರಾಫಿಟ್ ಮೇಲೆ 2 ಟೈಮ್ಸ್ ಅಷ್ಟು ನಮಗೆ ಗುಡ್ ವಿಲ್ ಕೊಡಿ ಅಂತ ಕೇಳಿದಾನೆ ಕರೆಕ್ಟಾ ಹಾಗಾದ್ರೆ ಗುಡ್ ವಿಲ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಗುಡ್ ವಿಲ್ ಇಸ್ ಈಕ್ವಲ್ಸ್ ಟು ಆವರೇಜ್ ಪ್ರಾಫಿಟ್ ಕರೆಕ್ಟ್ ಏನಪ್ಪಾ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಪರ್ಚೇಸಸ್ ಆಫ್ ಪರ್ಚೇಸ್ ಕರೆಕ್ಟಾ ಹಾಗಾದ್ರೆ 6 lakhs ಇಂಟು 2 ಟೈಮ್ಸ್ ಅಲ್ವಾ 2 ಇಯರ್ಸ್ ಅಲ್ಲಿಗೆ ಗುಡ್ ವಿಲ್ ಎಷ್ಟು ಬಂತು 12 ಲ್ಯಾಕ್ ಇಷ್ಟು ಬಂತು ನೋಡಿ ಇಷ್ಟು ಮಾಡಿದ್ರೆ ನಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ 6 ಮಾರ್ಕ್ಸ್ ಬರುತ್ತೆ ಬರ್ಕೊ ಈಸಿ ಇಲ್ವಾ ಈಸಿ ಸರ್ ಈಸಿ